ದುಡ್ಡು ಸಿಗೋವರೆಗೂ ನಾನು ಸುಮ್ಮನೆ ಇರಲ್ಲ, ಹೀಗೆ ಅಗಿತಾನೇ ಇರ್ತೀನಿ. ಅಮ್ಮ ಸಾಕು ನಿಲ್ಸು, ನಿಂಗೆಲ್ಲೋ ಹುಚ್ಚಿಡ್ದಿದೆ. ಆ ಶಕುಂತ್ಲ ಅತ್ತೆ ನೋಡಿದ್ರೆ ನಿನ್ನ ಸುಮ್ಮನೆ ಬಿಡಲ್ಲ. ನೆನ್ನೆನೆ ಆಸ್ಪತ್ರೆಗೆ ಸೇರಿಸ್ಬೇಕಿತ್ತು, ಇವತ್ತು ನಿನ್ನ ಹುಚ್ಚ ಆಸ್ಪತ್ರೆಗೆ ಸೇರಿಸೋದಂತೂ ಗ್ಯಾರಂಟಿ. ಸೇರಿಸ್ಲಿ ಬಿಡು, ಅದಕ್ಕೂ ಮುಂಚೆ ನಾನು ಒಂದಿಬ್ಬರನ್ನ ಕಚ್ಚಿ ನನ್ನ ದುಡ್ಡು ತಗೊಂಡೇ ಹೋಗೋದು. ಅಮ್ಮ ಪ್ಲೀಸ್ ನನ್ನ ಮಾತು ಅರ್ಥ ಮಾಡ್ಕೋ, ವರ್ಷ ದೂರ ಹೋಗು. ನನ್ನ ದುಡ್ಡು ಸಿಗೋವರೆಗೂ ನನ್ನನ್ನು ಯಾರೂ ತಡೆಯೋಕ್ಕಾಗಲ್ಲ. ಅಮ್ಮ ನೀನೀಗ ಅಗಿತಾ ಇದ್ರೆ ಶಕುಂತಲ ಅತ್ತೆಗೆ ಮಾತ್ರ ಅಲ್ಲ, ನನ್ನ ಅತ್ತೆಗೂ ಅನುಮಾನ ಬರುತ್ತೆ. ಈ ಮನೇಲಿ ನಮ್ಮನ್ನ ನಂಬಿರೋದು ಅವರೊಬ್ಬರೇ. ಬಂದರೆ ಬರಲಿ ಬಿಡೆ, ಅನುಮಾನ ಬಂದರೆ ನಿನ್ನ ಜೊತೆ ನಾನು ಶಾಮೀಲಾಗಿದ್ದೀನಿ ಅಂತ ನನ್ನನ್ನು ಮನೆಯಿಂದ ಆಚೆ ಓಡಿಸ್ಬಿಡ್ತಾರೆ. ಏನು ಹೇಳ್ತಿದೀಯ ವರ್ಷ? ಹೂನಮ್ಮ, ಈಗ ಆ ದುಡ್ಡು ಇಲ್ಲೇ ಎಲ್ಲೋ ಇರುತ್ತೆ. ನಾನು ನಿಮ್ಮ ಮನೇಲಿದ್ದರೆ ಅದನ್ನು ಕಾಯ್ಬೋದು. ನಿನ್ನ ಜೊತೆ ನನ್ನ ಓಡಿಸಿದ್ರೆ ನಿನ್ನ ದುಡ್ಡಿನ ಗತಿ ಗೋವಿಂದ. ನಾನು ಇಲ್ಲದೇ ಇದ್ರೆ ನಿನ್ನ ಗೇಟ್ ಒಳಗೆ ಕಾಲಿಡೋಕೆ ಬಿಡ್ತಾರೆ ಅಂದ್ಕೊಂಡ್ಯಾ? ನಾಯಿಗಳನ್ನ ಚೂ ಬಿಡ್ತಾರೆ. ನೀನು ನಿಧಾನಕ್ಕೆ ಯೋಚನೆ ಮಾಡು, ನಾನು ಈ ಸಸಿಗಳನ್ನ ನೆಟ್ಟು ಹೇಗೋ ಮಾನ ಉಳಿಸ್ಕೋತೀನಿ. ಈ ಅವಸ್ಥೆಯಲ್ಲಿ ಮನೆ ಒಳಗೆ ಹೇಗೆ ಬರಲಿ? ಹಾಂ, ನಿನ್ನ ಸಸಿ ನೆಡೋಕೆ ಬೆವರು ಸುರಿಸಿದ್ಯಾ ಅಂತ ಎಲ್ಲರೂ ತಿಳ್ಕೊತಾರೆ. ತಿಂಡಿ ತಿಂದು ಸೈಲೆಂಟಾಗಿ ಇಲ್ಲಿಂದ ಜಾಗ ಖಾಲಿ ಮಾಡು, ಮಿಕ್ಕಿನ ನಾನು ನೋಡ್ಕೋತೀನಿ. ಇನ್ನೂ ಏನು ಯೋಚನೆ ಮಾಡ್ತಿದ್ಯಾ? ಬಾ. ಅರೆ ಏನಿವತ್ತು ಇಷ್ಟು ಬೇಗ ಬಂದಿದ್ದೀರಾ? ಹ್ಮ್, ಬೆಳಗ್ಗೆ ಟೀ ಗಲಾಟೆಯಲ್ಲಿ ಒಂದು ಫೈಲ್ ತಗೊಂಡು ಹೋಗೋದು ಮರ್ತಿದ್ದೆ, ಅದನ್ನು ತಗೊಂಡು ಹೋಗೋಣ ಅಂತ ಬಂದೆ. ಅಮೃತ, ಈಗಲಾದರೂ ನಿನ್ನ ಕೈಯಿಂದ ಒಂದು ಕಪ್ ಟೀ ಕುಡಿಯೋ ಅದೃಷ್ಟ ನನಗಿದೆಯಾ? ಖಂಡಿತ ಕೊಡ್ತೀನಿ. ಇನ್ನೇನು ಅಡುಗೆ ರೆಡಿ ಆಗ್ತಿದೆ, ಊಟ ಮಾಡಿಕೊಂಡೆ ಟೀ ಕುಡಿದ್ಬಿಡಿ. ಬೇಡ, ಒಂದು ಕಪ್ ಟೀ ಕೊಡು. ವಾವ್, ಮ್ಯಾಂಗೋಸ್! ವಾವ್ ಅಮೃತ, ಇದೆಲ್ಲಿತ್ತು? ಹಿಂದೆ ಮರದಿಂದ ಕಿತ್ತಿದ್ರಾ? ಇಲ್ಲ ರೀ, ಹಳ್ಳಿಯಿಂದ ಶಂಕರಣ್ಣ ತಂದ್ಕೊಟ್ರು. ಶಂಕರಣ್ಣ ತಂದ್ಕೊಟ್ರ? ಸಕ್ಕದಾಗಿದೆ, ನನಗೆ ಮಾವಿನ ಹಣ್ಣು ಅಂದ್ರೆ ಪ್ರಾಣ. ಅಮೃತ, ನಂಗೆ ಟೀ ಬೇಡ, ಟೀ ಬದಲು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ಕೊಡ್ತೀಯಾ? ಮಾಡ್ಕೊಡ್ತೀನಿ. ಸರಿ, ಹಾಗಿದ್ರೆ ನಾನು ಕಟ್ ಮಾಡ್ಕೊಡ್ತೀನಿ. ಬೇಡ ಬೇಡ, ಇದು ವಿನಯ್ ಅವ್ರಿಗೆ ಅಂತ ತೆಗ್ದಿಟ್ಟಿರೋದು, ನಿಮಗೆ ಬೇರೆ ತೆಗ್ದಿಟ್ಟಿದ್ದೀನಿ, ನೀವು ರೂಮಲ್ಲಿರಿ, ನಾನು ಮಾಡ್ಕೊಂಡು ಬರ್ತೀನಿ. ಸರಿ, ಬೇಗ ಮಾಡ್ಕೊಂಡು ಬಾ, ನಾನು ಕಾಯ್ತಾ ಇರ್ತೀನಿ. ಛೇ, ಯಾವ ಐಡಿಯಾನೂ ಹೊಳಿತಾನೇ ಇಲ್ಲ. ದುಡ್ಡು ಹುಡುಕೋದು ಹೇಗೆ ಅಂತ ನೀನಾದರೂ ಹೇಳೆ. ದುಡ್ಡು ತಗೊಂಡು ಆಚೆ ಹೋಗ್ಬೇಡ ಅಂತ ತಲೆ ಚಚ್ಕೊಂಡೆ, ನನ್ನ ಮಾತು ಕೇಳಿದ್ಯಾ? ಈಗ ಗುಂಡಿಗಳನ್ನ ಮುಚ್ಚೋದು ಹೇಗೆ ಅಂತ ಯೋಚನೆ ಆಗಿದೆ. ಅದನ್ನ ಯಾಕೆ ಮುಚ್ಚಬೇಕು? ಯಾಕೆ ಅಂದರೆ ದಿನಾ ಬೆಳಗ್ಗೆ ಶಕುಂತಲ ಅತ್ತೆ ಹೂ ಕೀಳಕ್ಕೆ ಅಲ್ಲಿಗೆ ಹೋಗೋದು ಗೊತ್ತಾ? ಹೋಗ್ಲಿ ಬಿಡು, ಗುಂಡಿಯಲ್ಲಿ ಬಿದ್ದು ಹಲಸಿನಕಾಯಿ ಥರ ದುಡುಮ್ಮನ್ಲಿ. ಹಾಗೇನಾದರೂ ಆದರೆ ಸುಮ್ಮನೆ ಬಿಡ್ತಾರಾ? ನನ್ನ ಹಣಗಾಯಿ ನೀರ್ಗಾಯಿ ಮಾಡಿಬಿಡ್ತಾರಷ್ಟೇ. ಅಯ್ಯ, ಅವ್ರ ಕರ್ಮಕ್ಕೆ ನೀನೇನು ಮಾಡ್ತೀಯೇ? ಮತ್ತಿನ್ನೇನು, ತಂದಿರೋ ನಾಗ್ ಗಿಡ, ಅದಕ್ಕೆ ಹಿತ್ತಲು ತುಂಬ ಗುಂಡಿ ತೋಡಿಟ್ಟಿದ್ಯಾ. ಶಕುಂತಲ ಅತ್ತೆ ಕೇಳಿದ್ರೆ ಏನು ಹೇಳೋದು? ನಮ್ಮಮ್ಮ ದುಡ್ಡು ಮುಚ್ಚಿಟ್ಟಿದ್ಲು, ಅದನ್ನ ಹುಡ್ಕಕ್ಕೆ ಅಗ್ದಿದ್ದಾಳೆ ಅಂತ ಹೇಳ. ಅಯ್ಯೋ ಗುಗ್ಗು, ಅದಕ್ಕೆ ಯಾಕೆ ಅಷ್ಟು ತಲೆ ಕೆಡಿಸ್ಕೋತೀಯ? ಅಗದ ಕಡೆ ಎಲ್ಲ ಕಲ್ ಸಿಕ್ತಿತ್ತು, ಒಳ್ಳೆ ಕಡೆ ಹಾಕೋಣ ಅಂತ ಅಗ್ದು ಅಗ್ದು ಟೆಸ್ಟ್ ಮಾಡಿದ್ದೀವಿ ಅಂತ ಹೇಳೆ. ವಾವ್, ಸೂಪರ್ ಐಡಿಯಾನಮ್ಮ, ನಿಂದು ತಲೆ ಅಂದರೆ ತಲೆನಮ್ಮ. ಬರೀ ನೀನು ಒಣ ಮಾತಿನ ಸರ್ಟಿಫಿಕೇಟ್ ತೊಗೊಂಡು ಏನೇ ಮಾಡಲಿ, ನನ್ನ ದುಡ್ಡಿಗೆ ಏನಾದರೂ ಒಂದು ದಾರಿ ಹುಡುಕೆ. ನೀನು ಹೀಗೆ ದುಡ್ಡು ದುಡ್ಡು ಅಂತ ಬಡ್ಬಡಿಸ್ತಿದ್ರೆ ನಮ್ಮ ಮೇಲೆ ನನ್ನ ಮನ ಹೆಚ್ಚಾಗುತ್ತೆ,
ಮೊದ್ಲು ಇಲ್ಲಿಂದ ಹೊರಡು. ಹೇಗೆ ಹೋಗ್ಲಿ, ನೀನ ಈ ಮನೆ ತುಂಬಿಸಿ ಬಿಟ್ಟು ಹೋಗ್ಬೇಕಾದ್ರೂ ನನಗಿಷ್ಟು ಸಂಕಟ ಆಗಿರ್ಲಿಲ್ಲ. ಈಗ ದುಡ್ಡು ಸಿಗ್ಲಿಲ್ಲ, ಈ ಸಸಿಗಳಿಗೆ ಅಂತ 1000 ರೂಪಾಯಿ ಬೇರೆ ಚೌರ ಆಯ್ತು. ಏನಮ್ಮ ನೀನು ಯಾವಾಗ್ಲೂ ದುಡ್ಡು ದುಡ್ಡು ಅಂತ ಸಾಯ್ತಾ ಇರ್ತೀಯ. ಅದಿದ್ರೆ ಕಣೆ ಎಲ್ರು ಕ್ಯಾರೆ ಅನ್ನೋದು, ಇಲ್ಲ ಅಂದ್ರೆ ಕ್ಯಾಕರಿಸಿ ಉಗ್ಗಿತಾರೆ. ಸರಿ ಸರಿ, ವಿನಯ್ ಬರೋ ಹೊತ್ತಾಯ್ತು, ನಿನ್ನಿಂದ ಹೊರಡು, ನಿನ್ ದುಡ್ಡು ಸಿಕ್ಕೇ ಸಿಗುತ್ತೆ. ಏನೇ ನೀನು ಒಳ್ಳೆ ಎಡಬಡಿಗೆ ಆಡ್ದಂಗೆ ಆಡ್ತಿದ್ಯಲ್ಲ. ಅಗ್ದು ಅಗ್ದು ಸಾಕಾಗೋಯ್ತು, ಬಾಯಿಗೆ ಬಿಟ್ಕೊಳಕ್ ಏನು ಗತಿ ಇಲ್ವಾ? ಕಾಫಿ ತರ್ಲ? ಬರೀ ಕಾಫಿ ಟೀ ಅಷ್ಟೇನಾ? ಹೇಳ್ಕೊಳಕ್ಕೆ ದೊಡ್ಡ ವಂಶ, ತಿಂಡಿ ಗಿಂಡಿ ಏನು ಇಲ್ವಾ? ಅದಕ್ಕೆ ವಂಶನ ಯಾಕಮ್ಮ ಎತ್ತೆಣಿಸ್ತೀಯಾ? ನಡಿ ಕಿಚನ್ಗೆ ಹೋಗೋಣ. ಮಂಜುಳ ಅವರೇ, ಮೇಲ್ ಬಟ್ಟೆ ಒಣಗಿರ್ಬೇಕು, ತಗೊಂಡ್ ಬಂದ್ಬಿಡಿ. ಚಿಕ್ಕಮ್ಮ ಏನಾದ್ರೂ ಬೇಕಿತ್ತ? ಅಮೃತ ನಾನು ನೋಡ್ತೀನಿ, ನೀನು ಹೋಗು. ಅಮ್ಮ ಸ್ವಲ್ಪ ಕಾಫಿ ಮಾಡ್ಲಾ? ಅಯ್ಯೋ ಹೊಟ್ಟೆಯಲ್ಲಿ ಮೊಸಳೆ ಸೇರ್ಕೊಂಡಾಗಿದೆ, ಮೊದಲು ಒಂದಿಷ್ಟು ತಿಂಡಿ ಇದ್ರೆ ಕೊಡೆ. ಕೊಡ್ತೀನಿ, ಆದ್ರೆ ಅಡುಗೆ ಇನ್ನೂ ಆಗ್ಬೇಕು, ಅದಾಗೋವರೆಗೂ ತಣ್ಣಗೆ ಜ್ಯೂಸ್ ಕೊಡ್ತೀನಿ ಕೊಡಿ. ಅಮ್ಮ ನಿನ್ನ ಹಣೆ ಬರ ಹಣೆ ಸರಿ ಇಲ್ಲ, ಜ್ಯೂಸ್ ಖಾಲಿ ಆಗಿದೆ. ನನ್ನ ಹಣೆ ಬರ ಚೆನ್ನಾಗೇ ಇತ್ತು, ಆ ಕೋಮಲಿಂದ ಎಲ್ಲ ಹಾಳಾಗೋಯ್ತು. ನೀನ್ ನೋಡಿದ್ರೆ ಕುಡಿಯಕ್ಕೂ ಇಲ್ಲ ತಿನ್ನಕ್ಕೂ ಇಲ್ಲ ಅಂತಿದೀಯ, ಏನ್ ನನ್ ಮಗಳ ಹುಟ್ಟಿದ್ಯೋ? ಅದಕ್ಕೆ ಯಾಕಮ್ಮ ಸಿಟ್ ಮಾಡ್ಕೋತೀಯ? ಸ್ಟೋರ್ ರೂಮಿಂದ ಹೊಸ ಬಾಟ್ಲ್ ತರ್ತೀನಿ, ಅದಕ್ಕೆ ಐಸ್ ಹಾಕೊಡ್ತೀನಿ, ಕೂಲ್ ಆಗಿರುತ್ತೆ. ಸರಿ ಸರಿ ಬೇಗ ತಗೊಂಬಾ, ದುಡ್ಡು ಕಳ್ಕೊಂಡು ಉರಿತಿರೋ ಹೊಟ್ಟೆ ಸ್ವಲ್ಪ ನಾನು ತಣ್ಣಗಾಗ್ಲಿ. ವರ್ಷ ಎಲ್ಲೋಗ್ತಿದ್ಯಾ? ನೋಡೋ ಟೆರಸಲ್ಲಿ ಬಟ್ಟೆಗಳು ಒಣಗೋಕೆ ಹಾಕಿದ್ದೀವಿ, ಬಿಸಿಲಿಗೆ ಶೇಡ್ ಔಟ್ ಆಗುತ್ತೆ, ಹೋಗಿ ತಗೊಂಡು ಬಂದು ಮಡಚಿಡು. ಅಲ್ಲ ಅತ್ತೆ, ಅದು ಏನದು? ಓ ಜ್ಯೂಸ್ ಕುಡಿಬೇಕಾ? ಈ ಕುಡಿಯೋದು ತಿನ್ನೋದು ನಿನಗೆ ಯಾವಾಗಲೂ ಇದ್ದೇ ಇದೆ, ಹೇಳಿದ ಕೆಲಸ ಮಾಡು. ಎಷ್ಟು ಸಲ ಹೇಳೋದು, ಸುಮ್ಮನೆ ನಿಂತ್ಕೋಬೇಡ, ಹೋಗು. ಅಲ್ಲಿ ಅಮ್ಮ ನೋಡಿದ್ರೆ ತಲೆ ಮೇಲೆ ಕೂತಿದ್ದಾರೆ, ಇಲ್ಲಿ ಇವರು ಅಂಕುಶ ಇಟ್ಕೊಂಡು ತಿವಿತಿದ್ದಾರೆ. ನನಗಂತೂ ಸಾಕು ಸಾಕಾಗೋಗಿದೆ. ಮಾವಿನಣ್ಣು ಘಮಘಮ ಅಂತಿದೆ, ನೋಡ್ತಿದ್ರೆ ಬಾಯಲ್ಲಿ ನೀರೂರ್ತಿದೆ, ಹೊಟ್ಟೆ ಬೇರೆ ಹಸಿವಾಗ್ತಿದೆ, ತಡಿಯಕ್ಕಾಗ್ತಿಲ್ಲ, ಒಂದ್ ಕೈ ನೋಡೇ ಬಿಡ್ತೀನಿ. ಏನ್ ಮಾಡ್ತಿದ್ಯಮ್ಮ? ಅಯ್ಯೋ ರಾಮ, ಸಿಲಿಂಡರ್ ಡಮಾರ ಅಂತ ಅನ್ನೋ ತರ ಗಾಬರಿ ಆಗ್ತಿದ್ಯಲ್ಲೇ, ಅದ್ಯಾಕೆ ಅಷ್ಟು ಗಾಬರಿ ಆಗ್ತಿದ್ಯಾ? ಮಾವಿನ ತಿಂತಿದ್ದೀನಿ ಅಷ್ಟೇ. ಎಂತ ಕೆಲ್ಸ ಮಾಡ್ಬಿಟ್ಯಮ್ಮ, ಇದು ವಿನಯ್ ಅವ್ರಿಗೆ ಅಂತ ತೆಗ್ದಿಟ್ಟಿದ್ದ ಹಣ್ಣು. ಅಯ್ಯೋ ದೇವ್ರೆ, ಹೌದೇನೆ? ತಗೋ ತಗೋ, ಹಾಗೆ ಇಟ್ಬಿಡು. ಅಮೃತ, ಮಿಲ್ಕ್ ಶೇಕ್ಗೆ ಸಕ್ಕರೆ ಹಾಕಿದ್ಯಾ? ಇಲ್ಲ, ಬರೀ ಮಾವಿನಣ್ಣಿಂದ ಮಾಡಿದ್ದು. ತುಂಬಾ ಟೇಸ್ಟಿಯಾಗಿ ಮಾಡಿದ್ಯಾ?
ನೀನ್ ಕುಡ್ದೀಯ? ಇಲ್ಲ. ಛೇ, ನಾನ್ ಶೇರ್ ಮಾಡ್ಲೇ ಇಲ್ಲ, ಒಬ್ನೇ ಕುಡಿತಾ ಇದ್ದೀನಿ. ಸಾರಿ ಅಮೃತ. ಪರವಾಗಿಲ್ಲ, ನೀವು ಕುಡೀರಿ. ಬಾಯ್ಲಿ. ಅಲ್ಲೇ ನಿಂತ್ಕೊಂಡಿದ್ಯಲ್ಲ, ಹತ್ರ ಬಾ. ಅಮೃತ, ಈ ಜಾಗದಲ್ಲಿ ಏನೋ ಕಡ್ದಂಗ ಆಗ್ತಾ ಇದೆ, ಉರಿತಾ ಇದೆ, ಅದೇನು ಅಂತ ನೋಡು. ಹಾ, ಅಲ್ಲೇ ಏನಾಗಿದೆ? ಏನೋ ಕೆರ್ದಾಗಾಗಿದೆ. ಹೌದಾ? ಕೆರ್ದಿರೋ ಹಾಗಿಲ್ಲ, ಉಗ್ರಿಂದ ಪರ್ಚಿರೋ ಹಾಗಿದೆ ಅಲ್ವಾ? ಹಾ, ಇರ್ಬೋದು. ಬೆನ್ನಿನ ಮೇಲೆ ಉಗುರು ಗುರ್ತು ಮೂಡೋಕ್ ಹೇಗ್ ಸಾಧ್ಯ? ಅಲ್ಲಿಗೆ ಸರಿಯಾಗಿ ಕೈ ಕೂಡ ಇಟ್ಕಲ್ಲ, ಆಶ್ಚರ್ಯ ಅನಿಸ್ತದೆ. ಯಾವ್ದಾದ್ರೂ ಕ್ರೀಮ್ ಇದ್ರೆ ಕೊಡು, ಸ್ವಲ್ಪ ರಿಲೀಫ್ ಸಿಗ್ಬೋದು. ಗಾಯ ಇಟ್ಕಲ್ಲ, ನೀನೇ ಹಚ್ಚು. ಆಗಿರೋ ಸಣ್ಣ ಗಾಯಕ್ಕೆ ಅಷ್ಟೊಂದು ಕ್ರೀಮ್ ಯಾಕೆ ಹಚ್ಚುತ್ತಾ ಇದೆಯಾ? ಸಾಕು ಬಿಡು. ಥ್ಯಾಂಕ್ ಯು. ಪರವಾಗಿಲ್ಲ ನೋಡಿ, ಅದು ಆರೋವರೆಗೂ ಶರ್ಟ್ ಹಾಕೋಬೇಡಿ. ಈ ಉಗ್ರಿನ ಗಾಯ ಬೆನ್ನಲ್ಲಿ ಹೇಗಾಯ್ತು? ಈಗ ಹೋಗಾಗ ಬರೋದ್ರೊಳಗೆ ಎಂತ ಅವಾಂತರ ಮಾಡ್ಬಿಟ್ಟಿಯಮ್ಮ, ಜ್ಯೂಸ್ ಮಾಡ್ಕೊಡ್ತೀನಿ ಅಂತ ಹೇಳಿರ್ಲಿಲ್ವಾ? ಅಷ್ಟ್ರೊಳಗೆ ವಿನಯ್ ಅವ್ರಿಗೆ ಇಟ್ಟಿದ್ದ ಹಣ್ಣು ತಿನ್ನಕ್ಕೆ ಏನು ಅವಸರ ಆಗಿತ್ತು? ಅಯ್ಯ, ಅದೇನು ಸೀಮೆ ಇಲ್ಲದ್ದಾ?
ಅದಕ್ಕೆ ಯಾಕೆ ಅಷ್ಟು ಗೋಳಾಡ್ತೀಯಾ? ಹೋಗಿ ಇನ್ನೊಂದು ಎರಡು ಹಣ್ಣು ತಂದ್ರೆ ಆಯ್ತು. ಅಯ್ಯೋ ಅಮ್ಮ, ಈಗ ಮಾವಿನ ಹಣ್ಣು ಎಲ್ಲ ಕಡೆ ಸಿಗಲ್ಲ. ಇದನ್ನ ಹಳ್ಳಿಯಿಂದ ಯಾರೋ ತಂದ್ಕೊಟ್ಟಿದ್ದು. ಬೇರೆ ಹಣ್ಣು ತಂದ್ರೆ ಅತ್ತೆ ಗೊತ್ತಾಗುತ್ತೆ. ಇದ್ದಿದ್ದೆ ಮೂರು, ಅದನ್ನು ತಿಂದು ಮುಗಿಸಿದ್ಯಲ್ಲ. ಮೂರು ಹಣ್ಣು ತಿಂದಿದ್ದೀನಿ, ಈ ಅರ್ಧ ಇದೆಯಲ್ಲ, ಇದನ್ನೇ ಕಟ್ ಮಾಡ್ಕೊಡು. ನೀನೇನ್ ಶಬರಿನಾ, ನಿನ್ ಎಂಜಲ್ ತಗೊಂಡೋಗ್ ವಿನಯ್ ಕೊಡಕ್ಕೆ? ಹೌದಲ್ವಾ, ಈಗೇನ್ ಮಾಡೋದು? ಏನಮ್ಮ ಇದರಲ್ಲಿ ಮಾವಿನ ಜ್ಯೂಸ್ ಮಾಡ್ದಾಗಿದೆ? ಅದು ಜ್ಯೂಸ್ ಅಲ್ಲ, ಅಮೃತ ವಿಜಯ್ ಅವ್ರಿಗೆ ಅಂತ ಮಿಲ್ಕ್ ಶೇಕ್ ಮಾಡಿದಾಳೆ. ಸಿಕ್ತಲ್ಲೇ ಚಾನ್ಸು. ಇನ್ನೂ ಯಾಕೆ ಬೆಟ್ಟ ತಲೆ ಮೇಲೆ ಬಿದ್ದೋಳಂಗೆ ಹ್ಯಾಪ್ ಮೊರೆ ಹಾಕೊಂಡು ನಿಂತಿದ್ಯಾ? ಎಲ್ಲ ಮಾವಿನ ಹಣ್ಣು ಅಮೃತ ಮಿಲ್ಕ್ ಶೇಕ್ಗೆ ಹಾಕಿದಾಳೆ ಅಂತ ಒಂದು ಬಾಂಬ್ ಹಾಕ್ಬಿಡೆ. ವಾವ್, ಎಂತ ಒಳ್ಳೆ ಐಡಿಯಾ. ಸರಿ ಸರಿ, ಆ ಅರ್ಧ ಹಣ್ಣು ಕೊಡಿಲಿ, ಅದನ್ನು ಇದ್ರಲ್ಲಿ ಹಾಕ್ಬಿಡ್ತೀನಿ. ಮೂರ್ ಹಣ್ಣು ಅರ್ಧ ಗಂಡನಿಗೆ ಕುಡಿಸಿದಾಳೆ ಅಂದ್ರೆ ಆಯ್ತು, ಈ ಅರ್ಧ ಹಣ್ಣು ನಾನೇ ತಿಂದ್ಬಿಡ್ತೀನಿ. ಅಮ್ಮ, ಅಮೃತಕ್ಕ, ನಾನು ಫೋಟೋ ಒರೆಸ್ತಾ ಇದ್ದೆ ಅಕ್ಕ, ಸ್ಕ್ರೂ ಕಳ್ಸ್ಕೊಂಡ್ಬಿಟ್ಟಿದೆ, ಹಾಕಕ್ಕಾಗ್ತಾ ಇಲ್ಲ, ಅಮ್ಮವ್ರು ನೋಡಿದ್ರೆ ಬೈತಾರೆ, ಇದನ್ನ ಹಾಕೊಡ್ತೀರಾ? ಸರಿ, ಕೊಡಿಲಿ. ಮೇಲ್ಗಡೆ ಸ್ಕ್ರೂ ಡ್ರೈವರ್ ಇದೆ, ತಗೊಂಡ್ ಬನ್ನಿ. ಸರಿ ಅಕ್ಕ. ಅದಕ್ಕೆ ಯಾಕೆ ಅಷ್ಟು ಜೋರಾಗಿ ಕೂಗ್ತೀಯಾ? ಹೇಗಿದ್ರು ನಾವು ಅಮೃತನ ತಲೆ ಮೇಲೆ ಗೂಬೆ ಕೂರಿಸಿದೀವಲ್ಲ, ಇದನ್ನ ತಿಂದ್ರೆ ಏನಾಗತ್ತೆ? ಬರೀ ಜಾರಿದ್ರೆ ಯಾರಿಗಾದ್ರೂ ಅನುಮಾನ ಬರುತ್ತೆ. ಕೊಡಿಲ್ಲ ಅದನ್ನ. ಇದೇನಮ್ಮ ಇದು, ಮೂರ್ ಹಣ್ಣಿನ ಮಿಲ್ಕ್ಶೇಕ್ ಇಷ್ಟೇನ ಆಗೋದು? ಇನ್ನೂ ಜಾಸ್ತಿ ಇರುತ್ತೆ. ಒಂದ್ ಕೆಲ್ಸ ಮಾಡು, ಇದಕ್ಕೆ ಸ್ವಲ್ಪ ಹಾಲಾಗ್ಬಿಡು. ಹಾ, ಒಳ್ಳೆ ಐಡಿಯಾ. ಸಾಕು ಸಾಕು, ಸಾಕ್ಬಿಡೆ. ಅಯ್ಯಯ್ಯೋ, ಇದೇನಮ್ಮ ಹಾಲು ಜಾಸ್ತಿ ಆಗೋಯ್ತು, ಮಾವಿನ ಹಣ್ಣು ಮಿಲ್ಕ್ ಶೇಕ್ ಬಣ್ಣನೇ ಇಲ್ಲ. ಮತ್ತೆ ಹಾಗೆ ಹಾಲು ಸುರಿದ್ರೆ ಬಣ್ಣ ಎಲ್ಲಿರತ್ತೆ? ಇದು ಮಿಲ್ಕ್ ಶಾಕ್ ಆಯ್ತು. ಏನಮ್ಮ ಮಾಡೋದು, ಈಗ ನಿಜ ಗೊತ್ತಾದ್ರೆ ನನ್ನ ಮಾನ ಹೋಗುತ್ತೆ. ಇಲ್ಲಿಂದ ನಾನು ಪಡೋ ಹಾಗಾಗಿದೆ. ಕೋತಿ ಮೊಸರನ್ನ ತಿಂದು ಮೇಕೆ ಬಾಯಿ ಗೊರಿಸ್ತು ಅನ್ನೋ ಹಾಗಾಯ್ತು. ಅಯ್ಯೋ, ನಿನ್ನ ನನ್ನೇ ಕೋತಿ ಅಂತೀಯ? ಇನ್ನೇನಮ್ಮ ಮಾಡ್ಲಿ, ನೀನ್ ತಿಂದೆ ಅಂತ ಹೇಳಕ್ಕಾಗುತ್ತಾ? ತಿನ್ಲಿಲ್ಲ ಉಂಡ್ಲಿಲ್ಲ, ವಾಟೆ ಬಂದು ಹಣೆಗೊಡಿತು ಅನ್ನೋ ಹಂಗ ಆಯ್ತು. ಯಾಕೆ ಕಂಪೆ ತರ ವಟವಟ ಅಂತಿದ್ಯಾ? ಏನಾದ್ರೂ ಒಂದು ಯೋಚನೆ ಮಾಡಕ್ ಬಿಡು.